ಎಲ್ಲ ಕೆಲಸ ಆದ್ಮೇಲೆ ನಿಮ್ಮ ಹತ್ರ ಮಾತಾಡುವಂತ ಬೆಳಿಗ್ಗೆದ ಒಂದು ರುಟೀನ್ ಎಲ್ಲ. ಹಾಗೆ ನಾನೀಗ ಕುದ್ದಲ್ಲ, ಅದು ಹೇಳ್ಬೋದು ಬಿಸಿನೀರ ಕುದಿಸಿ ಆದ್ಮೇಲೆ ಅದಕ್ಕೆ ಎರಡು ದಾಸವಾಳ ಅದರದ್ದು ಹೆಸಳನ್ನು ಮಾತ್ರ ನಾವು ಹಾಕಿ ಮುಚ್ಚಿಡ್ಬೇಕು. ಎರಡು ಗಂಟೆ ನಂತರ ತೆಗೆಯುವಾಗ ನೋಡಿ ಅಷ್ಟು ಕಲರ್ ಬಿಟ್ಟಿತ್ತಲ್ಲ. ಇದು ಬ್ಲಡ್ ಆಗ್ಲಿಕ್ಕೆ ಅಂದ್ರೆ ಹಿಮೋಗ್ಲೋಬಿನ್ ಆಗ್ಲಿಕ್ಕೆಲ್ಲ ತುಂಬಾ ಒಳ್ಳೇದು ನಮ್ಗೆ. ಹಾಗೆ ನಾನು ಮಾಡಿಟ್ಟದ್ದು ಅಂದ್ರೆ ಈಗ ಮೊನ್ನೆ ನಾನು ನನ್ನರಿ ಬೇರಿದು ಮಾಡ್ತಾ ಇದ್ದೆ, ಅದು ಬೇರೀಗ ಕಾಲೇ ಇದು ಮುಂದೆ ಹೋಗಿ ಹುಡುಕಿ ತರ್ಬೇಕಷ್ಟೇ. ಹಾಗೆ ನಾವು ದಿವಸದಲ್ಲಿ ಅಂದ್ರೆ ಬೇರೆ ಬೇರೆ ನಮ್ಮನೆಯದು ಬಿಸಿನೀರೆಲ್ಲ ಮಾಡಿ ಕುಡಿದ್ರೆ ನಮ್ಗೆ ಸಹ ಬೋರ್ ಆಗುದಿಲ್ಲ. ಇದು ಲೆಮನ್ ಗ್ರಾಸ್ ಇದು ಮಾಡ್ಬೋದು, ಮತ್ತೆ ಶುಂಠಿ ಮಾಡ್ಬೋದು, ಜೀರಿಗೆ ಮಾಡ್ಬೋದು, ಏಲಕ್ಕಿ, ಲವಂಗ, ಹೀಗೆ ಬೇರೆ ಇವತ್ತು ಮಧ್ಯಾಹ್ನಕ್ಕೆ ನಾನು ಕುಡು ಸಾರು, ಈ ನೆಲನೆಲ್ಲಿ ತಂಬುಳಿ, ಬೆಳಿಗ್ಗೆದೊಂದು ಚಟ್ನಿ ಉಂಟು, ಇದು ಉದ್ದಿನಬೇಳೆ ಹುರಿದು ಮಾಡಿದ್ದು, ಅದೊಂದು ಚಟ್ನಿ, ಒಂದು ಹಪ್ಪಳ, ಮತ್ತೊಂದು ಏನಾದರೂ ಒಂದು ಸಣ್ಣ ಪಾಯಸ ಮಾಡುವ ಅಂತ ಇದ್ದೇನೆ. ಸುಮ್ಮನೆ ಈಗ ಗಮ್ಮತಿಗೆ ನೀವು ಸಹ ಮಾಡಿದ್ದೆ ಅದು ಉದ್ದಿನ ಹಪ್ಪಳ ಮೊನ್ನೆ ಒಮ್ಮೆ ತಾರೆ ಸಿಟ್ಟದು, ಅದು ಟ್ರೆಡಿಷ್ನಲ್ ಇದೊಂದು ಮಾಡಿದ್ದಾರೆ, ಅದಕ್ಕೆ ಕಾಯಿಸ್ಲಿಕ್ಕೆ ಹಾಗೆ ಮರ್ತೇ ಹೋದದಂತ. ಹಾಗೆ ಅದುಂಟು, ಅದಿನ ಗುಗ್ಗುರು ಹಿಡಿದು ಬೇಡ ಅಲ್ಲಿ. ಹಾಗೆ ಇವತ್ತು ಅದೆಲ್ಲ ಮಾಡುವ. ಹಾಗೆ ಕುಡು ಸಾರು, ಕುಡು ಅಂತ ಹೇಳಿದರೆ ಹುರುಳಿಕಾಳು. ಸೊ ಇದನ್ನು ಹೇಗೆ ಸಾರು ಮಾಡುದು? ಹೊರಗೆ ನೋಡಿ ಒಳ್ಳೆ ಬಿಸಿಲು ಅಂತ, ಸೆಕೆ ಆಗ್ತಾ ಉಂಟು, ಎಲ್ಲಿ ಹೋಯ್ತಾ ಏನ ಮಳೆ ಮೊನ್ನೆ. ಫಸ್ಟಿಗೆ ಕುಡು ಸಾರು ಮಾಡಬೇಕಾದ್ರೆ ಅದನ್ನು ನಾವು ಫ್ರೈ ಮಾಡಿಟ್ಕೊಳ್ಬೇಕು. ಅದೆಲ್ಲ ಬಟ್ಲಿಗೆ ಒಂದು ಹಾಕಿ ನೋಡಿ ಬರ್ತೇನೆ. ನೋಡಿದರೆ ಎಲೆಯಲ್ಲಿ ಎಷ್ಟು ಚೆಂದ ಉಂಟು ನೋಡಿ ನೆಲ್ಲಿಕಾಯಿ. ಸೊ ನೋಡಿ ಇದು ಸ್ವಲ್ಪ ಹೊತ್ತಾಯ್ತಲ್ಲ ತಂದು, ಹಾಗೆ ಬಾಡಿದೆ. ಇದನ್ನೆಲ್ಲ ಈಗ ಹಾಕುವ. ಇಷ್ಟು ಸಣ್ಣ ತುಂಡು ಹಾಕುದು ನಾನು. ದೇವರಿಗೆ ಸಮರ್ಪಣೆ ಇಟ್ಟದು. ಇಷ್ಟು ಬಾಳೆಹಣ್ಣು ಉಂಟು, ಇದು ಸುಮ್ಮನೆ ವೇಸ್ಟ್ ಆಗ್ತದಲ್ಲ, ಅದಕ್ಕೆ ಇಷ್ಟನ್ನೇ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಪಾಯಸ ಮಾಡ್ತೇನೆ. ಹೇಗೆ ಮಾಡೋದು ನೋಡಿ. ನೀವು ಸಹ ಮನೆಯಲ್ಲಿ ಬಾಳೆಹಣ್ಣು ಎಲ್ಲ ಹೀಗಿದ್ರೆ ವೇಸ್ಟ್ ಮಾಡಬೇಡಿ, ಪಾಯಸ ಮಾಡಿ ತಿನ್ನಿ. ಸ್ವಲ್ಪ ಆದರೆ ಸ್ವಲ್ಪ ಹುರುಳಿಕಾಳು ಬೇಯ್ತಾ ಉಂಟು, ಇನ್ನು ಸಹ ಬೇಯಲಿಲ್ಲ, ಸ್ವಲ್ಪ ಜಾಸ್ತಿ ಹೊತ್ತು ಬೇಕಿದೆ ಬೇಯಲಿಕ್ಕೆ. ನೀರು ಕೆಂಪಿನ ಕಾಯಿ ಹಾಲು ಸೇರಿಸಿದ್ರೆ ಆಯ್ತು. ಪಾಯಸ ಮಾಡುವ ಕ್ರಮ ಹೇಗೆ ಗೊತ್ತು? ನಾವೆಲ್ಲ ಈಗ ಮಿಕ್ಸಿಯಲ್ಲಿ ಒಮ್ಮೆಲೆ ಹಾಕ್ತೇವೆ, ಕಡಿತೇವೆ, ಹಾಲು ತೆಗಿತೇವೆ, ಮಿಕ್ಸ್ ಮಾಡಿ ಬಿಡ್ತೇವಲ್ಲ. ಆಕ್ಚುಲಿ ಹಾಗೆ ಅಲ್ಲ, ಮೊದಲೆಲ್ಲ ಅರೆಯುವ ಕಲ್ಲು ಉಂಟಲ್ಲ, ಕಡೆಯುವ ಕಲ್ಲು, ಅದರಲ್ಲಿ ಎಲ್ಲ ಮಾಡುದಲ್ಲ. ಅದರಲ್ಲಿ ಫಸ್ಟಿಗೆ ನೀರು ಹಾಕದೆ ಫಸ್ಟಿಗೆ ಒಂದು ರೌಂಡು ತೆಂಗಿನಕಾಯಿಯನ್ನು ಕಡಿತಾರೆ. ಕಡ್ದು ನೀರು ಹಾಕದೆ ಬಂದಂತಹ ಹಾಲನ್ನು ಸಪ್ರೇಟ್ ಆಗಿ ತೆಗೆದಿಡ್ತಾರೆ. ಅದಕ್ಕೆ ದನಿ ಹಾಲು ಅಂತ ಹೇಳಿ, ದನಿ ಪೇರ್ ಅಂತ ಹೇಳ್ತಾರೆ. ಯಾಕೆ ಹಾಗೆ ಅಂತ ನನಗೆ ಸಹ ಗೊತ್ತಿಲ್ಲ. ಅದು ಮಿಕ್ಸಿಯಲ್ಲಿ ಆಗುದಿಲ್ಲ ಹಾಗೆ ಕಡಿಲಿಕ್ಕೆ, ಕಲ್ಲಲ್ಲಿ ಅದ್ರ ಆಗ್ತದೆ. ಅಂದ್ರೆ ಕಲ್ಲಲ್ಲಿ ಜಜ್ಜಿ ಜಜ್ಜಿ ಹೋಗುದಲ್ಲ, ಇದರಲ್ಲಿ ಆದ್ರೆ ಪೀಸ್ ಪೀಸ್ ಹಾಗೆ ಎಲ್ಲ ಆಗುದು. ನೀರು ಹಾಕಿದ್ರೆ ಮಾತ್ರ ಹಾಲು ಬರುದು. ಅದ್ರ ನಂತರ ಎರಡನೇ ಸರ್ತಿ ಅದು ಎಷ್ಟು, ಒಂದು ಗ್ಲಾಸಿನಷ್ಟು ಎಲ್ಲ ಸಿಗ್ಬೋದು. ಒಂದು ತೆಂಗಿನಕಾಯಿಗೆ ಒಂದು ಗ್ಲಾಸಿನಷ್ಟು ಅಂತ ಹಾಲು ಸಿಗ್ಬೋದು ನೀರು ಹಾಕದೆ. ನಂತರ ಅದನ್ನು ಪುನಃ ಅಂದ್ರೆ ತುಂಬಾ ನೈಸ್ ಕಡಿಲಿಕ್ಕಿಲ್ಲ ಆ ಹೊತ್ತಿಗೆ, ಮತ್ತೆ ಪುನಃ ಆ ತೆಂಗಿನಕಾಯಿಯನ್ನು ಕಲ್ಲಿಗೆ ಹಾಕಿ ಪುನಃ ನೀರು ಹಾಕಿ ಕಡಿದು ಆ ನೀರನ್ನು ತೆಗೆದು ಅದರಲ್ಲಿ ಈ ಐಟಮ್ ಅನ್ನು ಬೇಯಿಸುದು. ಫಸ್ಟಿಗೆ ಸ್ವಲ್ಪ ಬೆಂದಿರ್ತದಲ್ಲ, ಅಂದ್ರೆ ದಪ್ಪಾಗಿರ್ತದೆ, ಆಗ ಪುನಃ ನಮ್ಗೆ ಸ್ವಲ್ಪ ತೆಳು ಮಾಡ್ಬೇಕಿದ್ರೆ ಆ ಎರಡನೇ ಸತ್ತಿದ್ದು ನೀರು ಹಾಕಿ ಅದನ್ನು ಕುದಿಸುದು. ಕುದಿಸಿ ಆದ್ಮೇಲೆ ಅದಕ್ಕೆ ಬೆಲ್ಲ ಹಾಕುದು. ಬೆಲ್ಲ ಹಾಕಿ ಅದು ಪುನಃ ಚಂದ ಕುದಿಬೇಕು. ಗಮ 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 ಪರಿಮಳ ಬರ್ತದೆ. ಆಗ ಎಲ್ಲ ಕುದಿದಾದ್ಮೇಲೆ ಈ ದಪ್ಪ ಹಾಲುಂಟಲ್ಲ ನಾವು ಗ್ಲಾಸಲ್ಲಿ ತೆಗೆದಿಟ್ಟದು, ಅದನ್ನು ಲಾಸ್ಟಿಗೆ ಹಾಕುದು. ಹಾಕಿ ಆದ್ಮೇಲೆ ಉಂಟು, ಅದು ಕುದಿಲಿಕ್ಕಿಲ್ಲ.
ನಾವು ಪಾಯಸವನ್ನು ಒಲೆಯಿಂದ ತೆಗೆದು ಕೆಳಗೆ ಇಡುವ ಹೊತ್ತಿಗೆ ಅದನ್ನು ಹಾಕುದು, ಅದನ್ನು ಕುದಿಸ್ಲಿಕ್ಕಿಲ್ಲ. ಎಷ್ಟೊಂದು ವಿಜ್ಞಾನ ಇತ್ತು ನೋಡಿ. ಅದ್ರ ಕುದಿಸಿದ್ರೆ ಅದ ಸತ್ವ ಎಲ್ಲ ಹೋಗ್ತದೆ, ಒಂದನೇ ಅಂಶ. ಎರಡನೇದೆ ಅಂತ ಹೇಳಿದ್ರೆ ಅದು ಎಣ್ಣೆ ಸ್ಮೆಲ್ ಬರ್ತದೆ ಕುದಿಸಿದ್ರೆ. ಅಂದ್ರೆ ಅದು ನೀರು ಹಾಕದಲ್ಲ, ಅದಕ್ಕೆ ಬೇಕಾಗಿ ಅಂದ್ರೆ ಫಸ್ಟಿಗೆ ಬರುದಿಲ್ಲ, ಅದು ಸಂಜೆ ಆಗ್ಲಿಕ್ಕೆ ಆಗುವಾಗ ಸ್ಮೆಲ್ ಚೇಂಜ್ ಆಗ್ತದೆ. ಸೊ ಅದನ್ನು ಆ ದನಿಕ್ ಹಾಲನ್ನು ಹಾಕಿ ಆದ್ಮೇಲೆ ನಾವು ಕುದಿಸ್ಲಿಕ್ಕಿಲ್ಲ. ಬಿಸಿ ಬಿಸಿ ಅದು ಕುದಿತಾ ಇರುವಾಗಲೇ ಹಾಕುದು, ಮಿಕ್ಸ್ ಮಾಡುದು, ಕೆಳಗಿಟ್ಟು ಬಿಡುದು. ಕೆಳಗಿಟ್ಟ ಆದ ನಂತರ ಅದಕ್ಕೆ ಒಗ್ಗರಣೆ ಕೊಡುದು. ಒಗ್ಗರಣೆ ಅಂತ ಹೇಳಿದ್ರೆ ಅದೇ ಬೀಜ ದ್ರಾಕ್ಷಿ ಇರ್ಬೋದು, ಮತ್ತೆ ಈ ಉಂಟಲ್ಲ ಬಾಳೆಹಣ್ಣಿನ ಪಾಯಸ ಮಾಡ್ತಾವಲ್ಲ, ಇದಕ್ಕೆ ನಾವು ಇದು ಗೋಟು ತೆಂಗಿನಕಾಯಿ ಹೇಳ್ತಾವಲ್ಲ, ಒಣಗಿದ ತೆಂಗಿನಕಾಯಿ, ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಅದನ್ನು ಹಾಕೋದು. ಅದು ಒಂದು ಭಯಂಕರ ಟೇಸ್ಟ್. ಇವತ್ತು ನನ್ನ ಹತ್ರ ಇಲ್ಲ, ನಾನೀಗೆ ಪೊಟ್ಟು ಪೊಟ್ಟು ಮಾಡಿದ್ದು ಸುಮ್ಮನೆ ಒಂದು ಟೈಮ್ ಪಾಸ್. ಅಂದರೆ ನಮಗೆ ಇಷ್ಟ ಆಗುವಾಗ ಮಾಡೋದು. ಹಾಗೆ ನೀವು ಸಾಗೆ ಮನೆಯಲ್ಲಿ ಉದಾಸೀನ ಮಾಡಬೇಡಿ. ಉದಾಸೀನ ಅಂದರೆ ಉದಾಸೀನ, ನಾನು ಸಾಗೆ ಅಂತ ಸಹ ಮಾಡೋದಿಲ್ಲ. ಮೂಡ್ ಬಂದರೆ ಐಟಮ್ ಏನಾದರೂ ಇದ್ದರೆ ಹೀಗೆ ಸಣ್ಣ ಸಣ್ಣದು ಮಾಡಿ ಎಂಜಾಯ್ ಮಾಡಿ ಸಂತೋಷವಾಗಿರಿ. ಅದೇ ಸಮೃದ್ಧಿ ಜೀವನ ಅಲ್ವಾ? ಸಂತೋಷವಾಗಿರುವುದೇ ಸಮೃದ್ಧಿ ಜೀವನ. ಪಾಯಸ ಕಡ್ದದೇ ಮಿಕ್ಸಿ ಜಾಗ, ಅದರಲ್ಲೇ ಅಂದರೆ ತೆಂಗಿನ ಹಾಲು ತೆಗ್ದದೆ. ಅದಕ್ಕೀಗ ನೋಡಿ ಕುಡು ಸಾರಿಗೆ ಹಾಕುವಂತಹ ಒಗ್ಗರಣೆ ಐಟಮ್ ಎಲ್ಲ ಹಾಕಿದ್ದೇನೆ. ಕೈ ಹಾಕುದು ಅದ ಹುಣಸೆ ಹುಳಿ ಹಾಕಿದ್ದೇನೆ. ಎಷ್ಟು ಬೇಕು ಬೆಲ್ಲ ಅಷ್ಟು ಹಾಕುದು. ಸಿಹಿ ಬೇಡ ಅಂತಿದ್ದವರು ಬೆಲ್ಲ ಹಾಕ್ಬೇಕಂತವೇ ಇಲ್ಲ. ತುಪ್ಪ ಹಾಕಿ ಇನ್ನು ಕುದಿಸ್ಲಿಕ್ಕಿಟ್ರೆ ಆಯ್ತು. ನಮ್ಮ ಇವತ್ತಿನ ಊಟದ ಬಟ್ಟಲು ರೆಡಿಯಾಗಿದೆ. ಏನೆಲ್ಲ ಉಂಟು ನೋಡುವ. ಇದು ಒಂದು ನೆಲ್ಲಿಕಾಯಿ ನೆಲನೆಲ್ಲಿ ತಂಬುಳಿ. ಇದು ಸಾರು ಕುಡು ಸಾರು. ಇದು ಪಾಯಸ. ಇದು ಮೊಸರು. ಅದು ನೀರು ಮಜ್ಜಿಗೆ. ಹಪ್ಪಳ, ಚಟ್ನಿ, ತುಪ್ಪ ಮತ್ತು ಅನ್ನ. ಹೇಗುಂಟು ನಮ್ಮ ಊಟದ ಬಟ್ಟಲು ಇವತ್ತಿದು? ಫೈನಲಿ ಫ್ರೆಂಡ್ಸ್, ನಮ್ಮ ಪಾಯಸ ಹೇಗಾಗಿದೆ ನೋಡುವಲ್ಲ. ಪಾಯಸ ಉಂಟು ಗೊತ್ತುಂಟಾ? ಇವ ಈಗ ಬರುದಂತ ನನಗೆ ಕರೆದು ಕರೆದು ಸಾಕಾಯ್ತಾಯ್ತ. ನಾನು ಕೂತ್ಕೊಂಡೆ. ಸಿದ್ಧಾರ್ಥನಿಗೆ ಆಸೆ ಆಗ್ತಾ ಉಂಟು. ಅವನಿಗೆ ಈ ತಾಳಿ ಬೇಕಿತ್ತು. ನಾನು ಕೂತ್ಕೊಂಡದ್ದು, ಅವ ಬರುವಾಗ ಲೇಟ್ ಆಯ್ತು. ಅದಕ್ಕೆ ನಾನು ಇವತ್ತು ಅದರಲ್ಲಿ ಎಂಜಾಯ್ ಮಾಡಿದೆ. ಯಮ್ಮಿ ಯಮ್ಮಿ ಸೂಪರ್ ಉಂಟು. ನಮ್ಮ ಇವತ್ತಿನ ಊಟದ ತಾಳಿ ಹೇಗುಂಟು? ಮನೆಯಲ್ಲಿ ನೀವು ಸಹ ಮಾಡಿ ಆಯ್ತಾ? ಒಮ್ಮೆ ಮಾಡಿ ಗಮ್ಮತ್ ಮಾಡಿ ಎಂಜಾಯ್ ಮಾಡಿ. ನಂಗೆ ಇದಕ್ಕೆ ಒಗ್ಗರಣೆ ಹಾಕ್ಲಿಕ್ಕೆ ಉದಾಸೀನ ಆಯ್ತು. ಪಾಯಸಕ್ಕೆ ತೆಂಗಿನಕಾಯಿ ಎಲ್ಲ ಹಾಕ್ಬೋದಿತ್ತು. ಬೀಜ ದ್ರಾಕ್ಷಿ ಒಗ್ಗರಣೆ ಪಾಯಸಕ್ಕೆ ಬೀಜ ದ್ರಾಕ್ಷಿ ಒಗ್ಗರಣೆ ಹಾಗೆ ತುಂಬಾ ಒಳ್ಳೇದಾಗಿದೆ ಪಾಯಸ. ನೀವು ಸಹ ಮನೆಯಲ್ಲಿ ಮಾಡಿ. ಸ್ವಲ್ಪ ಸಜ್ಜಿಗೆ ಸಾಕಿದೆ ನಾನು. ಅದು ಒಳ್ಳೆ ಆಗ್ತದೆ ತರಿ ತರಿ ಸಿಗುವಾಗ. ಇನ್ನು ಸಂಜೆ ನೋಡುವ ಏನೆಲ್ಲ ಆಕ್ಟಿವಿಟಿ. ರಾಗಿಂಗ್ ಅಂಪೇರ್ ಅಂತ ಎಲ್ಲ ಹೇಗುಂಟು ಇವರದ್ದೆಲ್ಲ ಒಪಿನಿಯನ್ ನೋಡುವ. ಖುಷಿ ಆಯ್ತಾ ನಿಮ್ಗೆ? ಅಂತ ಖುಷಿ ಆಯ್ತಾ? ಇವರನ್ನೆಲ್ಲ ಬಿಟ್ಟು ಊಟ ಮಾಡಿದ್ವಿ. ಇಷ್ಟೆಲ್ಲ ಮಾಡಿ ಇವರನ್ನು ಬಿಟ್ಟು ಊಟ ಮಾಡಿ. ಮಳೆ ಬರುವ ಹಾಗೆ ಉಂಟು. ಆಗ ಫುಲ್ ಬಿಸಿಲಿತ್ತಲ್ಲ ಮಧ್ಯಾಹ್ನ. ಈಗ ನೋಡಿ ಎಲ್ಲ ಮಳೆ ಈಗ ಸುರಿತದೆ. ನಂದು ಪುಣ್ಯಕ್ಕೆ ಎಲ್ಲ ಕೆಲಸ ಆಯ್ತಾಯ್ತು. ಹಾಲು ಕರೆದಾಯ್ತು, ಇವತ್ತು ಕೆಲಸದ ಹೊಸ ರಜೆ. ಮತ್ತೆ ಹಿಂಡಿ ಕೊಟ್ಟು ಹಾಲು ಕರೆದು ಎಲ್ಲ ಆಯ್ತು. ನನ್ನ ಹಸ್ಬೆಂಡಲ್ಲಿ ಸೊಪ್ಪು ಕೊಚ್ಚುತ್ತಾ ಇದ್ದಾರೆ, ಇವತ್ತು ಅವರು ಮಾಡ್ತಾ ಇದ್ದಾರೆ. ಹಾಗೆ ಇನ್ನು ಹುಲ್ಲೊಮ್ಮೆ ಹಾಕ್ಲಿಕ್ಕೆ ಹೋಗ್ಬೇಕು. ಹಾಗೆ ಮತ್ತೆ ಎಂತ ಇಲ್ಲ ವಿಶೇಷ. ಹಾಗೆ ಏನಾದರೂ ಒಂದು ಕಸರತ್ತು ಮಾಡುವ ಅಂತ ಇದ್ದೇನೆ. ಬನ್ನಿ ನೋಡಿ ನಾನು ಏನು ಮಾಡಲಿಕ್ಕಿದ್ದೇನೆ ಅಂತ ಹೇಳಿ ಗೊತ್ತಾಗಬೇಕಾದ್ರೆ ಕೊನೆ ತನಕ ನೋಡಿ. ನೋಡಿ ಇಲ್ಲಿ ಬರೆಯಲ್ಲಿ ನನ್ನ ನಿಬೇರು ಸಿಕ್ಕಿತಲ್ಲ. ನನ್ನಾರಿಬೇರು ಸೊ ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ನನ್ನ ಮಕ್ಕಳಾಟಿಗೆ ಅಂತ ಹೇಳಿ
ನೋಡಿ ಸುಂದರವಾದ ಫ್ಯಾನ್ ಗಿರ್ಗಿಟ್. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವರಿಗೆಲ್ಲ ಮಾಡಿ ಕೊಡಿ, ಸಂಭ್ರಮಿಸಿ ಆಯ್ತಾ. ನೋಡಿ ಸಣ್ಣದಿರುವಾಗ ನಾವು ಇದರಲ್ಲಿ ಆಡ್ತಾ ಇದ್ದೇವೆ. ನೋಡಿ ನೋಡಿ ನನ್ನ ಕೈಯಲ್ಲಿ ರಿಸ್ಟ್ ವಾಚ್. ಸೊ ಇಂತಹದ್ದೆಲ್ಲ ನಿಮ್ಮ ಮಕ್ಕಳಿಗೆ ಮಾಡಿ ತೋರಿಸಿ ಆಯ್ತಾ. ನಾವು ಸಣ್ಣದಿರುವಾಗ ನೋಡಿ ಮಾಡಿ ಕೈಗೆಲ್ಲ ಇಡ್ತಾ ಇದ್ದೇವೆ, ಗಿರ್ಗಿಟ್ ಮಾಡ್ತಾ ಇದ್ದೇವೆ, ಮತ್ತೆ ಪಿ 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 ಅಂತ ಹೇಳಿ ಒಳಗ ಊದುದೆಲ್ಲ ಮಾಡ್ತಾ ಇದ್ದಾವಲ್ಲ, ಅದನ್ನು ನಾಳೆ ಮಾಡಿ ತೋರಿಸ್ತಾರೆ ಆಲಾಗದ್ದು. ಇದು ನೋಡಿ, ಇನ್ನು ಇದನ್ನೇ ಸ್ವಲ್ಪ ಸಣ್ಣದು ಮಾಡಿದರೆ ಉಂಗುರ ಆಗ್ತದೆ. ಉಂಗುರ ಮಾಡುವನ ಮಾಡಿದ ನೆನಪಿದ್ರೆ ನನ್ನ ಜೊತೆಗೆ ಕಾಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ ಆಯ್ತಾ. ಏನೆಲ್ಲ ನಾವು ಇದು ಎಂತ ಇದು ತೆಂಗಿನಕಾಯಿ ಎಲೆಯಿಂದ ಏನೆಲ್ಲ ತಯಾರು ಮಾಡ್ತಾ ಇದ್ದೇವೆ ಅಂತ ಹೇಳಿ ನೋಡಿ, ಎಷ್ಟು ಚಂದದ ಒಂದು ಉಂಗುರ ಆಯ್ತು ನೋಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗ್ತಾ ಉಂಟು. 10:30 ಆಯಿತು ಗಂಟೆ. ಇವತ್ತು ಊಟ ಎಲ್ಲ ಆಗಿ ಎಲ್ಲ ಕಿಚನ್ ಎಲ್ಲ ವರ್ಕ್ ಆಗಿ ಎಲ್ಲ ಬಂದು ಕೂತ್ಕೊಂಡಿದೆ. ನಾಳೆ ನಮಗೆ ಉದ್ದಿನ ದೋಸೆ, ಅದಕ್ಕೆ ಸಲ ಕಡ್ದಾಯ್ತು ನಮಗೆ. ಆ್ಯಕ್ಚುಲಿ ಆಗ ಜೋರು ಮಳೆ ಎಲ್ಲ ಬಂದು ಗೊತ್ತುಂಟ, ಸಂಜೆ ಜೋರು ಮಳೆ ಬಂದು ಕರೆಂಟ್ ಎಲ್ಲ ಹೋಗಿತ್ತು. ಹಾಗೆ ಈಗಷ್ಟೇ ಜಸ್ಟ್ ಕಡ್ದಿಟ್ಟದು. ನಾಳೆಗೆ ಹುಳಿ ಬರ್ತದೆ ಇಲ್ವ ಅಂತ ಸಹ ನನಗೆ ಗೊತ್ತಿಲ್ಲ. ನಮ್ಮ ಮಗ ಬೇರೆ ಬೇಗ ಹೋಗ್ಲಿಕ್ಕೆ ಉಂಟು ಅಂತ ಸಹ ಹೇಳ್ತಾ ಇದ್ದಾನೆ. ಎಂತ ಎಲ್ಲ ಆಗ್ತದೆ ಅಂತ ಗೊತ್ತಿಲ್ಲ, ನಾಳೆ ಬೆಳಿಗ್ಗೆ ನೋಡಬೇಕು. ಹಾಗೆ ಇವತ್ತಿದ್ದು ಎಡಿಟಿಂಗ್ ಒಂದು ಪುಣ್ಯಕ್ಕೆ ಆಯ್ತು. ಈಗ ಲಾಸ್ಟ್ ಪಾರ್ಟ್ ಎಕ್ಸ್ಟ್ರಾ ಒಂದು ಮಾಡ್ತಾ ಇದ್ದೇನೆ. ಅಂದರೆ ಎಕ್ಸ್ಟ್ರಾ ನಿಮಗೆ ಥ್ಯಾಂಕ್ ಯು ಹೇಳೋದು. ಹಾಗೆ ನಿಮಗೆ ನಿಮ್ಮ ನನ್ನ ವಿಡಿಯೋ ತುಂಬ ಇಷ್ಟಪಟ್ಟು ನೋಡಿದ್ದೀನಿ ಅಂತ ಅಂದ್ಕೊಂಡಿದ್ದೇನೆ. ನಿಮಗೆ ತುಂಬ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಲಿಕ್ಕೆ ಮರಿಬೇಡಿ. ಮತ್ತು ನಿಮಗೆ ಈ ಗಿರ್ಗಿಟ್ ಮತ್ತು ಇಂಥದ್ದೇನಾದರೂ ಮಾಡೋದಿದ್ರೆ ಹೇಳಿ ಆಯ್ತಾ. ನೀವು ಸಣ್ಣದಿರುವಾಗ ಮಾಡ್ತಾಯಿದ್ರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮಾಡಿ ನೋಡುವ. ಮತ್ತು ಈಗಿನ ಲೇಟೆಸ್ಟ್ ತಾಯಿ ಅಂದಿರೋ, ಲೇಟೆಸ್ಟ್ ಅಜ್ಜಿ ಅಂದಿರಲ್ಲ, ಮಕ್ಕಳಿಗೆಲ್ಲ ಮಾಡಿ ತೋರಿಸಿ. ಇದರದ್ದೆಲ್ಲ ತುಂಬ ಖುಷಿ ಪಡ್ತಾರೆ, ಕಲರ್ ಕಲರಾಗಿ ಕಾಣ್ತದಲ್ಲ, ತುಂಬ ಖುಷಿ ಪಡ್ತಾರೆ ಮಕ್ಕಳು ಕೂಡ. ಅವರನ್ನು ಸಹ ನಮ್ಮ ಒಟ್ಟಿಗೆ ಸೇರಿಸಿಕೊಂಡೆಲ್ಲ ಮಾಡಿದರೆ ಅವರದ್ದು ಸಹ ಕಾನ್ಸಂಟ್ರೇಷನ್ ಎಲ್ಲ ಹೆಚ್ಚಾಗ್ತದೆ. ಹಾಗೆ ನೋಡಿ ಒಂದು ಟ್ರೈ ಮಾಡಿ. ಅಲ್ಲ ನಮಗೆ ಬೈಬೇಡಿ ಮಾರೆ, ನಿಮಗೆ ಮಂಡೆ ಸರಿ ಇಲ್ಲ ಹೇಳಿ ನಮಗೆ ಸಿಲ್ವ ಅಂತ. ನಾನು ಸುಮ್ಮನೆ ಹೀಗೆ ಮಾಡಿ, ನಮ್ಮಲ್ಲಿ ಒಂದೇ ಒಂದು ಹೂ ನನಗೆ ಸಿಗುವುದಿಲ್ಲ ಕಟ್ಟಲಿಕ್ಕೆ. ನಮ್ಮ ಹಸುಗಳನ್ನೆಲ್ಲ ಬಿಡ್ತೇನಲ್ಲ, ಅದೆಲ್ಲ ಈ ಮುತ್ತು ಮಲ್ಲಿಗೆ ಇರಬಹುದು, ಕಾಕಡ ಮಲ್ಲಿಗೆ ಇರಬಹುದು, ಯಾವ ರೀತಿಯ ಮಲ್ಲಿಗೆ ಅಬ್ಬೊಲ್ಲಿಗೆ ಎಲ್ಲದ್ದು ಗಿಡ ತಿಂದು ಹಾಕ್ತದೆ. ಹಾಗೆ ಹೂ ಮಾಲೆ ಕಟ್ಟುವಂತಹ ಹೂ ನನ್ನ ಮನೆಯಲ್ಲಿ ಸಿಗುವುದಿಲ್ಲ. ದಾಸವಾಳ ಅದು ದೊಡ್ಡ ದೊಡ್ಡ ಎತ್ತರದಲ್ಲಿ ಆದ ಹೂಗಳು ಮಾತ್ರ ಸಿಗುವುದು. ಹಾಗೆ ಸಂಜೆ ಒಂದು ಹೂವೆಲ್ಲ ಕಟ್ಟಿಕೊಂಡು ಕೂತ್ಕೊಳ್ಳು ಅಂತ ಹೇಳಿದರೆ ಹೂ ಇಲ್ಲ. ಹಾಗೆ ಅಂತ ಹೇಳಿ ನಾನು ಬೇಸರ ಮಾಡಿಕೊಂಡು ಕೂತ್ಕೊಂಡ್ರೆ ಆಗ್ತದಾ? ಇಲ್ಲ, ಬೇಕಾದಷ್ಟು ಮಡಲ್ ಉಂಟು. ಹಾಗೆ ಮಡಲನ್ನು ಕಟ್ಟಿಕೊಂಡು ಕೂತ್ಕೊಳ್ಳು ಅಂತ ಹೊರಟಿದ್ದೇನೆ. ಆಗ ಒಂದೊಂದು ಸಿಕ್ಕಿತು ನನಗೆ, ನಮ್ಮ ಓಲ್ಡನ್ ಡೇಸ್ ಇದ್ದ ನೆನಪಿಲ್ಲ. ಅದು ಗಿರ್ಗಿಟ್ ಎಲ್ಲ ಹಿಡ್ಕೊಂಡು ನಾವು ಓಡುದಲ್ಲ, ಓಡುವಾಗ ಅದು ಹೀಗೆ ಗುರ್ರ ತಿರುಗುದಲ್ಲ, ಹಾಗೆ ಎಲ್ಲ ಆಗ್ತಾ ಇದ್ದದಲ್ಲ. ಸೊ ಹಾಗೆ. ಮತ್ತು ಶಾಲೆಯಲ್ಲಿ ಎಲ್ಲ ನೋಡಿ, ಕ್ರಾಫ್ಟ್ ಪಿರಿಯಡಿಗೆಲ್ಲ ನಮಗೆ ಉಂಗುರ ಮತ್ತು ಬ್ರೇಸ್ಲೆಟ್ ಇಂಥದ್ದೆಲ್ಲ ಹೇಳಿ ಕೊಡ್ತಾ ಇದ್ರು, ಹಾವು ಮಾಡಲಿಕ್ಕೆ ಪೇಪರಲ್ಲೆಲ್ಲ. ಅದೇ ಥರ ಇದರಲ್ಲಿ ಸಹ ಮಾಡುದು. ನೋಡುವ ಒಂದೊಂದು ದಿವಸ ಪುರ್ಸೊತ್ತಾದಾಗೆ ಒಂದೊಂದು ಮಾಡು, ನನಗೆ ಸಹ ಬೇರೆ ಕೆಲಸ ಬೇಕಲ್ಲ ಎಂಥದ್ದಾದ್ರೂ ಮಾಡಲಿಕ್ಕೆ. ಹಾಗೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬೈ ಬೈ, ಗುಡ್ ನೈಟ್.